ಸಕ್ಕರೆ ನಾಡು ಮಂಡ್ಯದಲ್ಲೇ ಹೆಚ್ಚಾಗುತ್ತಲೇ ಇದೆ ಕಾವೇರಿ ಕಿಚ್ಚು. ಜಿಲ್ಲಾಡಳಿತಕ್ಕೆ ಮಿನರಲ್ ವಾಟರ್ ಟಿಶ್ಯೂ ಪೇಪರ್ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರುನಾಡ ವಿಜಯಸೇನೆ ನೇತೃತ್ವದಲ್ಲಿ ವಿನೂತವಾದಂತಹ ಹೋರಾಟ ನಡೆದಿದೆ. ಚಿತ್ರದುರ್ಗದಿಂದ ಮಂಡ್ಯಗೆ ಬಂದು ಪ್ರತಿಭಟನಾಕಾರರು ಧರಣಿ ಮಾಡಿದ್ದಾರೆ. ನೋಡಿ, ದೇಶದ ರಾಜ್ಯದ ಮಂಡ್ಯಗೆ ಬಂದು ಸಾಥನ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಸಂಘಟನೆಯವರು. ಅಂದರೆ ದಿನನಿತ್ಯವೂ ಕೂಡ ಹೋರಾಟದ ಕಾವು ಹೆಚ್ಚಾಗುತ್ತಲೇ ಇದೆ. ಡಿಸಿ ಡಾಕ್ಟರ್ ಕುಮಾರ್ಗೆ ವಾಟರ್ ಹಾಗೆ ಟಿಶ್ಯೂ ಪೇಪರ್ ಕೊಟ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ. ಸಿ ಎಂಗೆ ವಾಟರ್ ಹಾಗೆ ಟಿಶ್ಯೂ ಪೇಪರ್ ರವಾನಿಸಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರ ಹಾಗೂ ಎಲ್ಲ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಕರುನಾಡ ವಿಜಯ ಸೇನೆ ರಾಜ್ಯಾಧ್ಯಕ್ಷರಾದ ಎಚ್ ಎನ್ ದೀಪಕ್ಕಣ್ಣನವರ ಮಾರ್ಗದರ್ಶನದಲ್ಲಿ ಚಿತ್ರದುರ್ಗ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತೇನು 242 ಕಿಲೋಮೀಟರ್ನಿಂದ ಬರದನಾಡಿನಿಂದ ಮಾರಿಕಣಿವೆಯ ನೀರನ್ನು, ಶುದ್ಧ ಕುಡಿಯುವ ನೀರನ್ನು 2,500 ಲೀಟರ್ ನೀರನ್ನು ನಾವು ಒತ್ತಿಕೊಂಡು ಟ್ಯಾಂಕರ್ ಮುಖಾಂತರ ಒತ್ತಿಕೊಂಡು 20 ಜನ ಬಂದು ಏನು ಮಂಡ್ಯದ ರೈತರು 32-33 ದಿನಗಳ ಕಾಲ ಹೋರಾಟಕ್ಕೆ ನಿರಂತರವಾಗಿ ಏನು ಕೂತಿದ್ದಾರೆ, ಅವರಿಗೆ ಸಾಂಕೇತಿಕವಾಗಿ ನೀರನ್ನು ತಂದ್ವಿ, ಆದರೆ ಅಣೆಕಟ್ಟಿಗೆ ಅದನ್ನು ನೀರನ್ನ ಬಿಡಬೇಕು ಅಂತ ಇದ್ವಿ, ಆದರೆ ಅಲ್ಲಿ 144 ಸೆಕ್ಷನ್ ಜಾರಿ ಇರುವ ಕಾರಣದಿಂದ ಆ ನೀರನ್ನು ಇಲ್ಲಿನ ಹೋರಾಟ ಇತರ ಕಾವೇರಿ ಹಿತರಕ್ಷಣಾ ಸಮಿತಿಯವರಿಗೆ ನೀರನ್ನು, ಅಂದರೆ ಏನು ಕುಡಿಯಲಿಕ್ಕೆ ನೀರಿಲ್ಲ ಅಂತೇಳಿ ಹೋರಾಟ ಕೂತ್ಕೊಂಡಿದ್ದಾರೆ. ಅವರಿಗೆ ಕುಡಿಯುವ ನೀರನ್ನು ನಿನ್ನೆ ಕೊಟ್ಟು 10 ಲೀಟರ್ ನೀರನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡ್ತಾ ಇದ್ದೀವಿ. 224 ಜನ ಶಾಸಕರೇ, ನೀವು ವಿಧಾನಸೌಧದಲ್ಲಿ ಕೂತು ರಾಜ್ಯವನ್ನು ಆಳುತ್ತಿರುವ ನೀವು ಅಲ್ಲಿ ಕುಡಿಯುವ ನೀರು, ತೊಳೆಯುವ ನೀರು, ಕಾವೇರಿಯ ನೀರು ಎನ್ನುವುದನ್ನು ನೀವು ಮರ್ತಿದ್ದೀರಾ? ಹಾಗಾಗಿ ಈ ನೀರನ್ನು ನಿಮಗೆ ಕಳಿಸ್ತಾ ಇದ್ದೀವಿ. ಮತ್ತು ಜೊತೆಗೆ ನೀವು ಈ ಟಿಶ್ಯೂ ಪೇಪರನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೊಳ್ಳೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗಾಗಲೇ ಮಂಡ್ಯ ಒಳ್ಳೆಯ ಸಂಪನ್ಮೂಲ, ರೈತರು ಬೆಳೀತಕ್ಕಂತಹ ಕಬ್ಬನ್ನು ಬೆಳೀತಕ್ಕಂತಹ ಒಳ್ಳೆಯ ರೈತರಿಗೆ ನೀರು ಸಿಕ್ತಿತ್ತು, ಆದರೆ ನೀವು ಮಾಡಿರ್ತಕ್ಕಂತಹ ಬೇಜವಾಬ್ದಾರಿಯಿಂದ ತಮಿಳುನಾಡಿಗೆ 3 ಬೆಳೆ ಆಗ್ತಾ ಇದೆ. ಹಾಗಾಗಿ ಇತ್ತ ಕಡೆ ನೀವು ಗಮನ ಹರಿಸ್ತಾ ಹೋದರೆ ನೀವೆಲ್ಲೇ ಇದ್ರೂ ಕರ್ನಾಟಕ ವಿಜಯ ಸೇನೆ ರಾಜ್ಯಾದ್ಯಂತ ಅದರಲ್ಲೂ ವಿಶೇಷವಾಗಿ ಚಿತ್ರದುರ್ಗದಲ್ಲಿ ನೀವು ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ನಾವು ನಿಮ್ಮನ್ನು ಗೆರವಾಗ್ತೀವಿ, ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಈಗಾಗಲೇ ಸಚಿವರಾದಂಥ ಕೇಂದ್ರ ಸಚಿವರು ನಾರಾಯಣಸ್ವಾಮಿಯವ್ರಿಗೂ ಕೂಡ ಅವರ ಬಾಗಿಲಿಗೆ ಹೋಗ್ಬಿಟ್ಟು ಮಡಿಕೆಯನ್ನು ಹೊಡೆದಿದ್ದೀವಿ, ರಕ್ತಪತ್ರ ಚಳುವಳಿ ಮಾಡಿದ್ದೀವಿ. ಕರ್ನಾಟಕ ವಿಜಯ ಸೇನೆ ಅಂಜೋದಿಲ್ಲ, ಯಾವುದೇ ಕೇಸ್ಗಳಿಗೂ ಎದುರೋದಿಲ್ಲ. ನಾವು ಮಂಡ್ಯದ ಏನು ರೈತರ ಪರವಾಗಿ, ಕಾವೇರಿಯ ಪರವಾಗಿ, ಮಾದಾಯ